ವಾರ್ತೆಗಳಿಗೆ ಸ್ವಾಗತ. ನಾನು ಆಶಾ ಬಿಆರ್. ಈಗ ಮುಖ್ಯಾಂಶಗಳು. ಇಲಾಖೆಗಳ ನಡಿಗೆ ರೈತರ ಬಾಗಿಲಿಗೆ ಕೃಷಿ ಅಭಿಯಾನ ಆರಂಭ. 6 ದಿನಗಳಲ್ಲಿ 27 ಗ್ರಾಮಗಳ ಭೇಟಿ ನೀಡಲಿದೆ ತಂಡ. ಮಾಹಿತಿ ಪುಸ್ತಕ ಬಿಡುಗಡೆ, ಮಣ್ಣು ಆರೋಗ್ಯ ಚೀಟಿ ವಿತರಣೆ. ಕೆಎಫ್ಡಿಸಿ ಕಾರ್ಮಿಕರ ಪ್ಯಾಕೇಜ್ ಕೆಲಸಕ್ಕೆ ವಿರೋಧ, ದಂಡ ಹಾಕುವುದಕ್ಕೆ ಆಕ್ಷೇಪ, ಕೆಲಸ ಒತ್ತಡ ಕಡಿಮೆ ಮಾಡಲು ಆಗ್ರಹ, ಜನರಲ್ ಎಂಪ್ಲಾಯೀಸ್ ಯೂನಿಯನ್ನಿಂದ ಅರಣ್ಯ ಸಚಿವರಿಗೆ ಮನವಿ. ಕೆಸರುಮಯವಾದ ಕುರುಂಜಿಗುಡ್ಡೆ ರಸ್ತೆ 3 ತಿಂಗಳಿನಿಂದ ಸ್ಥಗಿತವಾದ ಚರಂಡಿ ಕಾಮಗಾರಿ ತಕ್ಷಣ ಸರಿಪಡಿಸಲು ನಾಗರಿಕರ ಆಗ್ರಹ. ಈಗ ವಾರ್ತೆಗಳ ವಿವರ. ಇಲಾಖೆಗಳ ನಡಿಗೆ ರೈತರ ಬಾಗಿಲಿಗೆ ಹೆಸರಿನಲ್ಲಿ ಕೃಷಿ ಅಭಿಯಾನ ಸುಳ್ಯದಲ್ಲಿ ಆರಂಭಗೊಂಡಿದ್ದು ಜೂನ್ 18ರವರೆಗೆ ತಾಲೂಕಿನ 27 ಗ್ರಾಮಗಳಿಗೆ ಸಂಚರಿಸಿ ಮಾಹಿತಿ ನೀಡಲಿದೆ. ಸುಳ್ಯ ಎಪಿಎಂಸಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ಎಸ್ ಅಂಗಾರ ಉದ್ಘಾಟಿಸಿ ಮಾಹಿತಿ ರಥಕ್ಕೆ ಚಾಲನೆ ನೀಡಿದರು. ಸರ್ಕಾರದ ಆದಾಯದ ಶೇಕಡ 60ರಷ್ಟು ನೌಕರರಿಗೆ ವೇತನ ನೀಡಲು ಬಳಕೆಯಾಗುತ್ತಿದೆ. ಹಾಗಿದ್ದು ಎಲ್ಲಾ ಇಲಾಖೆಗಳಲ್ಲಿ ಪ್ರಾಮಾಣಿಕ ನೌಕರರ ಸಂಖ್ಯೆ ಕಡಿಮೆ ಇದೆ. ಇದರಿಂದ ವಿವಿಧ ಯೋಜನೆಗಳು ಅರ್ಹರಿಗೆ ತಲುಪುತ್ತಿಲ್ಲ. ಈ ಕುರಿತು ಸರ್ಕಾರ ಗಮನ ಕೊಡಬೇಕಿದೆ ಎಂದು ಅವರು, ರೈತರು ಆರ್ಥಿಕ ಬೆಳೆಗಳಿಗೆ ನೀಡುವ ಆಸಕ್ತಿಯನ್ನು ಆಹಾರ ಧಾನ್ಯಗಳ ಬೆಳೆಗಳಿಗೂ ನೀಡುವ ಅಗತ್ಯವಿದೆ ಎಂದರು. ಇವತ್ತು ಆ ರೀತಿಯ ನೌಕರರ ವರ್ಗಗಳು ಕಡಿಮೆ ಆದ ಕಾರಣ ಇವತ್ತು ಸರ್ಕಾರದ ಎಲ್ಲ ಯೋಜನೆಗಳು ಕೂಡ ಜನಗಳಿಗೆ ಮುಟ್ಟಿಸುವಲ್ಲಿ ಭಾರಿ ವಿಫಲವಾಗುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಅದಕ್ಕಾಗಿ ಇಷ್ಟೇ ಹೇಳುವಂಥದ್ದು, ನಾನು ಈ ಒಂದು ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡೋದಿಲ್ಲ. ಆದರೆ ಇವತ್ತು ಸರ್ಕಾರದ ಕಡೆಯಿಂದ ಹೆಚ್ಚು ಗಮನವನ್ನು ಕೊಡುವಂತ ಅವಶ್ಯಕತೆಗಳಿದೆ. ಸರ್ಕಾರ ಪ್ರತಿ ಸರ್ಕಾರಗಳು ಇರಬಹುದು, ನಾವು ಹೆಚ್ಚೆಚ್ಚು ಇಲಾಖೆಗಳನ್ನ ನಿರ್ಮಾಣ ಮಾಡ್ತೇವೆ. ಬದಲಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಆದ್ಯತೆಯನ್ನು ಕೊಡಬೇಕು ಯಾರು ಕೂಡ ನೋಡೋದಿಲ್ಲ. ಅಂದ್ರೆ ಇತ್ತೀಚಿನ ಒಂದು ಮಾಹಿತಿಯ ಪ್ರಕಾರ ಶೇಕಡ 100ರಲ್ಲಿ 60% ನಾವು ಸಂಬಳಕ್ಕಾಗಿ ಉಪಯೋಗ ಮಾಡಿಕೊಳ್ತೇವೆ. 40% ಮಾತ್ರ ನಾವು ಇತರ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಸರ್ಕಾರ ತೊಡಗಿಸುವಂತಹ ಪರಿಸ್ಥಿತಿ ನಿರ್ಮಾಣ ಇದೆ. ಮಣ್ಣು ಆರೋಗ್ಯ ಚೀಟಿಯನ್ನ ಶಾಸಕ ಅಂಗಾರ ವಿತರಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕೃಷಿ ಇಲಾಖೆಯ ಜಿಲ್ಲಾ ನಿರ್ದೇಶಕ ಎಚ್ ಕೆಂಪೇಗೌಡ, ಈ ವರ್ಷ ಕೃಷಿ ಯಂತ್ರಧಾರೆ ಯೋಜನೆಯಡಿ ಹೊಸದಾಗಿ ಜಿಲ್ಲೆಯಲ್ಲಿ 8 ಕೇಂದ್ರಗಳು ಆರಂಭವಾಗಲಿದ್ದು ಸುಳ್ಯ ಹೋಬಳಿಗೂ ಒಂದು ಕೇಂದ್ರ ಮಂಜೂರಾಗಿದೆ ಎಂದರು. ಯಂತ್ರೋಪಕರಣ ಉತ್ಪಾದಕ ಸಂಸ್ಥೆ ಆ ಸಂಸ್ಥೆ ಅದರ ಜವಾಬ್ದಾರಿಯನ್ನು ಪಡ್ಕೊಂಡಿದೆ. ಒಟ್ಟು 8 ಜಿಲ್ಲೆಗಳಿಗೆ ವಿಎಸ್ಪಿ ಸಂಸ್ಥೆ ತಗೊಂಡಿದೆ. ಅದು ನಮ್ಮ ದಕ್ಷಿಣ ಕನ್ನಡಕ್ಕೆ ಕೂಡ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದೆ. ಅದು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗಬೇಕಾಗಿದೆ. ಇದ್ರ ಜೊತೆಗೆ ಕೃಷಿ ಅಭಿಯಾನದಲ್ಲಿ ನಾವು ಹೆಚ್ಚು ಮಹತ್ವ ಕೊಡ್ತಕ್ಕಂಥ ವಿಷಯ ಅಂತಂದ್ರೆ ತೋಟಗಾರಿಕೆ ಬೆಳೆಗಳಾದಂತ ಅದರಲ್ಲೂ ಮುಖ್ಯವಾಗಿ ಅಡಿಕೆ ಬೆಳೆ. ಅಡಿಕೆ ಬೆಳೆಗೆ ಬರ್ತಕ್ಕಂಥ ರೋಗ ಪ್ರಮುಖವಾಗಿ ಕೊಳೆ ರೋಗ. ಸರಿಸುಮಾರು ನಮ್ಮ ಜಿಲ್ಲೆಯಲ್ಲಿ 4,000 ಮಿಲಿಮೀಟರ್ ಮಳೆ ಬರೋದ್ರಿಂದ ವಾರ್ಷಿಕ ಪ್ರತಿ ವರ್ಷ ಕೂಡ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅಡಿಕೆಗೆ ಕೊಳೆ ರೋಗ ಬರುವಂತದ್ದು ಸರ್ ಖಂಡಿತ ಬಂದೇ ಬರ್ತದೆ. ಕೃಷಿ ಇಲಾಖೆಯು ಹೊರತಂದ ಮಾಹಿತಿ ಪುಸ್ತಕವನ್ನು ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನಯ್ಯ ಕಲ್ತಡ್ಕ ಬಿಡುಗಡೆ ಮಾಡಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಧಾಕೃಷ್ಣ ಬಳ್ಳೂರು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಹರೀಶ್ ಕಂಜಿಪಿಲಿ, ಪುಷ್ಪಾವತಿ ಬಾಲಿಲ, ಎಪಿಎಂಸಿ ಅಧ್ಯಕ್ಷ ಜಾಕೆ ಮಾಧವಗೌಡ, ಕೆಪೆಕ್ ನಿರ್ದೇಶಕ ಪಿಎಂ ಅಹಮದ್, ಕೃಷಿಕ ಸಮಾಜದ ಅಧ್ಯಕ್ಷ ಅಡ್ಡಂತಡ್ಕ ದೇರಣಗೌಡ, ಕೆಡಿಪಿ ಸದಸ್ಯ ರಾಧಾಕೃಷ್ಣ ಪರಿವಾರಕನ ಅತಿಥಿಗಳಾಗಿದ್ದರು. ಕೃಷಿ ಇಲಾಖೆಯ ಉಪನಿರ್ದೇಶಕ ಡಿಎಚ್ ಮಂಜುನಾಥ್ ವೇದಿಕೆಯಲ್ಲಿದ್ದರು. ಸಹಾಯಕ ಕೃಷಿ ನಿರ್ದೇಶಕ ಪಾಲಿಚಂದ್ರ ಸ್ವಾಗತಿಸಿದರು. ಕೆಂಪೇಗೌಡ ಕಾರ್ಯಕ್ರಮವನ್ನು ನಿರೂಪಿಸಿದರು. ಬೋಡ್ರೋ ದ್ರಾವಣ ತಯಾರಿ ಕುರಿತು ಮಾಹಿತಿ ನೀಡುವ ಕಾರ್ಯಕ್ರಮ ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಿತು. ಶೇಕಡ 1ರ ಬೋಡ್ರೋ ದ್ರಾವಣ ತಯಾರಿ ಹೇಗೆ ಮಾಡಬಹುದು ಎಂಬುದನ್ನ ಕೃಷಿ ಇಲಾಖೆಯ ಜಿಲ್ಲಾ ನಿರ್ದೇಶಕ ಎಚ್ ಕೆಂಪೇಗೌಡ ಪ್ರಾತ್ಯಕ್ಷಿಕೆ ಮೂಲಕ ತೋರಿಸಿಕೊಟ್ಟರು. ರೈತರ ಪ್ರಶ್ನೆಗಳಿಗೆ ಅವರು ಉತ್ತರಿಸಿದರು. ಶೇಕಡ 1ರ ಬೋರ್ಡೋ ದ್ರಾವಣದಲ್ಲಿ ಸಾಂದ್ರತೆ 6.5ರಷ್ಟು ಇರಬೇಕು. ಅದಕ್ಕಾಗಿ 1 ಕೆಜಿ ಮೈಲ್ತೂತು ಹಾಗೂ 1 ಕೆಜಿ ಸುಣ್ಣ ಬಳಕೆ ಮಾಡಬೇಕು ಎಂದು ಅವರು ಹೇಳಿದರು. ದ್ರಾವಣ ತಯಾರಿಸುವ ವೇಳೆ 1 ಲೀಟರ್ ನೀರಿಗೆ ಮೊದಲೇ ತಯಾರಿಸಿಟ್ಟ ಸುಣ್ಣದ ನೀರು ಹಾಗೂ ಮೈಲ್ತೂತು ದ್ರಾವಣವನ್ನು ಏಕಕಾಲಕ್ಕೆ ಸುರಿಯಬೇಕು. ಇದರಿಂದ ದ್ರಾವಣದಲ್ಲಿ ಕಾಪರ್ ಅಂಶ ತಯಾರಾಗುತ್ತದೆ ಎಂದರು. ಅಷ್ಟು ವ್ಯತ್ಯಾಸಗಳನ್ನು ನಾವು ರೈತಾಪಿವರ್ಗದಲ್ಲಿ ಕಾಣ್ತಾ ಇದ್ದೇವೆ. ಇದಕ್ಕೆ ಕಾರಣ ಏನಂತ ಕೇಳಿದ್ರೆ ಅವರದೇ ಆದ ದಾಖಲೆ ಉತ್ತರ ಕೊಡ್ತಾರೆ. ಒಂದು ಗುಣಮಟ್ಟ ಸರಿ ಇಲ್ಲದೆ ಇರಬಹುದು, ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಬಳಕೆ ಮಾಡೋಣ ಅಂತ ಹೇಳುವಂಥದ್ದು. ಮತ್ತೊಂದು ತೋಟದಲ್ಲಿ ನಾವು ಸ್ಪ್ರೇ ಮಾಡಿದ್ಮೇಲೆ ಅದು ಕಾಣಬೇಕು. ಏನ್ ಹೇಳಿ ಈ ಬೆಳ್ಳಿಗೆ ಸುಣ್ಣದ ಅಂಶ
ಲೇಪನ ಆದ್ಮೇಲೆ ಗೊತ್ತಾಗಬೇಕು ಅನ್ನುವಂಥದ್ದು. ಅದು ಏನು ಲೇಬರ್ಸ್ ಎಷ್ಟು ಪೇ ಮಾಡ್ತಾರೋ ಇಲ್ವೋ ಓನರ್ ಕನ್ವಿನ್ಸ್ ಮಾಡ್ಬೇಕಲ್ಲ, ನಾನು ಹೊಡೆದಿನ ಅದಕ್ಕೆ ತೋರಿಸ್ಬೇಕಲ್ಲ. ಅದಕ್ಕೆ ಸ್ವಲ್ಪ ಸುಣ್ಣ ಚೆನ್ನಾಗಿ ಬಿದ್ದಿದ್ರೆ ಓನರ್ ಬಂದಾಗ ನೋಡಿದ್ರೆ ಯಾವ್ದಪ್ಪ ನೀನು ಹೊಡೆದಿನಿ ಅಂತ ಬೆಳ್ತಾರೆ ಅನ್ನುವಂಥ ನಂಬಿಕೆನೂ ಇರ್ಬೋದು. ಹೀಗೆ ಬೇರೆ 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 ಕಾರಣಗಳಿಂದ ಸುಣ್ಣವನ್ನು ಜಾಸ್ತಿ ಬಳಕೆ ಮಾಡ್ತಾರೆ. ವೈಜ್ಞಾನಿಕವಾದ ಒಂದು ಹಿನ್ನೆಲೆಯನ್ನು ನಾನು ಹೇಳ್ತೀನಿ. ಈ ಬೋರ್ಡೋ ದ್ರಾವಣದಲ್ಲಿ ಬೋರ್ಡೋ ನಮ್ಮ ಕೊಳ್ಳೆ ರೋಗಕ್ಕೆ ಕೊಳ್ಳೆ ರೋಗ ಅನ್ನುವಂಥದ್ದು ಒಂದು ಶಿಲೀಂದ್ರದಿಂದ ಬರ್ತಕ್ಕಂಥ ರೋಗ. ಅದರ ಮೇಲೆ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥದ್ದು ಈ ಮೈಲು ಸುತ್ತಲಿ ಇರ್ತಕ್ಕಂಥ ಕಾಪರ್ಯ ಮಾತ್ರ, ತಾಮ್ರ ಅಂತ ಹೇಳ್ತೀವಿ. ಆ ತಾಮ್ರ ಮಾತ್ರ ಈ ಬೋರ್ಡೋ ದ್ರಾವಣದಲ್ಲಿ ಕೆಲಸ ಮಾಡುವಂಥದ್ದು. ಅದೇನು ಸಾಯಿಸೋದಿಲ್ಲ. ರೋಗ ಬಂದ ನಂತರ ನೀವು ಔಷಧಿ ಹೊಡೆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ರೋಗ ಕಡಿಮೆ ಆಗೋದಿಲ್ಲ. ರೋಗ ಬರೋದಕ್ಕಿಂತ ಮೊದಲೇ ನಾವು ಈ ಸಿಂಪಡಣೆಯನ್ನು ಮಾಡಿರಬೇಕು. ಆವಾಗ ಮಾತ್ರ ನಿಮಗೆ ರೋಗ ಬರೋದಿಲ್ಲ ಮುಂದೆ. ಅಂದ್ರೆ ಇದು ಮುಂಜಾಗ್ರತೆ ಕ್ರಮವಾಗಿ ಕೈಗೊಳ್ಳುವಂತ ಕ್ರಮನೇ ಹೊರತು ರೋಗ ಬಂದ ಮೇಲೆ ನಾವು ಟ್ರೀಟ್ಮೆಂಟ್ ಅಲ್ಲ. ದಿರ್ ಇಸ್ ನಾಟ್ ಟ್ರೀಟ್ಮೆಂಟ್ ಫಾರ್ ಕೊಳೆ ರೋಗ. ಕೊಳೆ ರೋಗ ಬಂದ್ಬಿಟ್ಟಿದೆ, ಔಷಧಿ ಹೊಡೆದು ಕಂಟ್ರೋಲ್ ಮಾಡ್ಬೋದಾ? ಇಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ಕೊಳೆ ರೋಗಕ್ಕೆ ಸಪರೇಟ್ ಆಗಿ ನಾವು ಮಿಕ್ಸ್ ಮಾಡ್ಕೊಂಡು ದ್ರಾವಣವನ್ನ ತಯಾರು ಮಾಡ್ಕೋಬೇಕು. ಫಸ್ಟ್ ದ್ರಾವಣ ತಯಾರ ಆದ ಮೇಲೆ ಅದನ್ನ ಒಂದು ಕೆ ಜಿ ಸುಣ್ಣ ಒಂದು ಕೆ ಜಿ ಮರಿದ್ರೆ ಸಪರೇಟ್ ಆಗಿ ನಾವು ತಯಾರು ಮಾಡ್ಕೊಳ್ಬೇಕು. ತಯಾರು ಮಾಡ್ಕೊಂಡಂತ ದ್ರಾವಣವನ್ನ ದೊಡ್ಡ ಬಿಂದಿಗೆ ಎಷ್ಟು ಒಂದು ಒಂದು ಪರ್ಸೆಂಟ್ ದ್ರಾವಣ ಅಂತ ನಾನು ಹೇಳಿದೆ. ಒಂದು ಪರ್ಸೆಂಟ್ ದ್ರಾವಣ ತಯಾರು ಮಾಡ್ಬೇಕಂದ್ರೆ 100 ಲೀಟರ್ ನಾವು ಲೆಕ್ಕ ಹಾಕೊಂಡು ಹೇಳೋದಾದ್ರೆ ಒಂದು ಕೆ ಜಿ ಸುಣ್ಣ ಒಂದು ಕೆ ಜಿ ಕಾಪರ್ ಸಲ್ಫೇಟ್ ಹೇಳುವಂಥದ್ದು. ಒಂದು ಕೆ ಜಿ ಸುಣ್ಣ ಒಂದು ಕೆ ಜಿ ಸಲ್ಫೇಟ್ ಕಾಪರ್ ಸಲ್ಫೇಟ್ 100 ಲೀಟರ್ಗೆ. ಈ 100 ಲೀಟರ್ ತಯಾರಾಗಬೇಕು ಅಂತ ಅಂದ್ರೆ ಒಂದು 100 ಲೀಟರ್ ಸಾಮರ್ಥ್ಯದ ಒಂದು ಡ್ರಮ್ ಇಟ್ಕೊಂಡಿರ್ಬೇಕು ದೊಡ್ಡದು. ಅದರಲ್ಲಿ ಒಂದು 80-85 ಲೀಟರ್ಷ್ಟು ನೀರು ಮೊದಲೇ ತುಂಬಿಟ್ಕೊಳ್ಬೇಕು. ಆಮೇಲೆ ಈ 5-5 ಲೀಟರ್ನಲ್ಲಿ ಸುಣ್ಣ ಮತ್ತೆ ಇದನ್ನ ಎರಡನ್ನು ಕಲಸಿಟ್ಕೊಳ್ಬೇಕು. ಅವೆರಡನ್ನು ಕೂಡ ಚೆನ್ನಾಗಿ ಕಲಸಿದ್ರೆ ನೋಡಿ ಕಾಪರ್ ಸಲ್ಫೇಟು ಕನಿಷ್ಠ ಪಕ್ಷ 2-3 ಗಂಟೆ ಮೊದಲೇ ನೀರಿಗೆ ಹಾಕಿ ಚೆನ್ನಾಗಿ ಅದನ್ನ ಕರಗಿಸ್ಕೊಳ್ಬೇಕು. ಇಲ್ಲಾಂದ್ರೆ ಕರಗೋದಿಲ್ಲ. ನಿಮ್ಗೆ ಈಗ ಬೇಕು ಇಮಿಡಿಯೇಟ್ ಆಗಿ ನನಗೆ ಜಮ ತೋರಿಸ್ಬೇಕು ಅಂತ ಈಗ ನಾನು ಕರಗಿಸ್ತೀನಿ ಅಂತ ಆಗೋದಿಲ್ಲ. ಯಾಕಂದ್ರೆ ಅದು ಹರಳಾಗಿರ್ತದೆ, ಸ್ವಲ್ಪ ಟೈಮ್ ತಗೊಳ್ಬೋದು. ಹಾಗಾಗಿ ಹಿಂದಿನ ಸಭೆಗಳಲ್ಲಿ ನೀವು ಕಲಸಿರ್ಬೋದು. ಅವೆರಡು ಕೆಎಫ್ಡಿಸಿ ದಿನಗೂಲಿ ಹೆಚ್ಚಳ ಮಾಡಿ ನೌಕರರಿಗೆ ಪ್ಯಾಕೇಜ್ ನೀಡಿದ್ದು ಇದರಿಂದ ಕೆಲಸದ ಒತ್ತಡ ಉಂಟಾಗಿದೆ. ಅಲ್ಲದೆ ಹೆಚ್ಚುವರಿ ಕೆಲಸ ಮಾಡದಿದ್ದರೆ ದಂಡ ವಿಧಿಸಲಾಗುತ್ತಿದೆ ಎಂದು ಜನರಲ್ ಎಂಪ್ಲಾಯೀಸ್ ಯೂನಿಯನ್ ದೂರಿದೆ. 7/2015ಕ್ಕೆ ಕೊನೆಗೊಂಡಿದೆ. ಅದರ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಲೋಕನಾಥ್ ಕಲ್ಲುಗುಂಡಿ, ಕೆಎಫ್ಡಿಸಿಯ ರಬ್ಬರ್ ವಿಭಾಗದಲ್ಲಿ ಒಟ್ಟು 1555 ಕಾರ್ಮಿಕರಿದ್ದು 10 ಸಂಘಟನೆಗಳಿವೆ. ಹಲವು ಸಂಘಟನೆಗಳಿಗೆ ಸದಸ್ಯರೇ ಇಲ್ಲ. 8 ಸಂಘಟನೆಗಳು ಪ್ಯಾಕೇಜ್ ನೀತಿಗೆ ಸಹಿ ಮಾಡಿವೆ. ಜನರಲ್ ಎಂಪ್ಲಾಯೀಸ್ ಯೂನಿಯನ್ ಸೇರಿದಂತೆ 2 ಸಂಘಟನೆಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದವು. ಪ್ಯಾಕೇಜ್ ಒಪ್ಪಂದ ಆಗುವ ಮೊದಲು 288 ರೂಪಾಯಿ ದಿನಗೂಲಿ ನೀಡಲಾಗುತ್ತಿತ್ತು. ಅಲ್ಲದೆ ಗೊಬ್ಬರ ಹಾಕುವುದಕ್ಕೆ, ಕಳೆ ಕೀಳುವುದಕ್ಕೆ ಹೆಚ್ಚುವರಿ ಕೂಲಿ ನೀಡಲಾಗುತ್ತಿತ್ತು. ಹೆಚ್ಚು ಹಾಲು ಹಾಗೂ ಸ್ಕ್ರಾಪ್ ಸಂಗ್ರಹಕ್ಕೆ ಹೆಚ್ಚು ಕಮಿಷನ್ ಸಿಗುತ್ತಿತ್ತು. ಸರಾಸರಿ 380ರಷ್ಟು ದಿನಗೂಲಿ ಸಿಗುತ್ತಿತ್ತು. ಆದರೆ ಪ್ಯಾಕೇಜ್ ಬಂದ ಬಳಿಕ 442 ದಿನಗೂಲಿ ಸಿಗುತ್ತಿದ್ದು, ಟ್ಯಾಪಿಂಗ್, ಗೊಬ್ಬರ ಹಾಕುವುದು, ಕಳೆ ಕೀಳುವುದು ಅಲ್ಲದೆ ಮರುನಾಟಿ ಕೆಲಸ ಎಲ್ಲವೂ ಮಾಡಬೇಕಾಗಿದೆ. ಇದನ್ನು ಮಾಡಲು 8 ಗಂಟೆ ದುಡಿದರೂ ಸಾಕಾಗುವುದಿಲ್ಲ. ಅಲ್ಲದೆ ಕೆಲಸ ಮಾಡದಿದ್ದರೂ 10%~ ದಂಡ ವಿಧಿಸಲಾಗುತ್ತಿದೆ ಎಂದು ಹೇಳಿದರು. ಅವರ ವಾರ್ಷಿಕ ವರ್ಷದಲ್ಲಿ ಎಲ್ಲ ಕೆಲಸಗಳು ಏನೇನು ಬರ್ತದೆಯೋ ಆ ಎಲ್ಲ ಕೆಲಸಗಳನ್ನು ಅವರೇ ಮಾಡಬೇಕಾದ ಒಂದು ಒತ್ತಡ. ಅದರಲ್ಲಿ ಹಲವು ಕೆಲಸಗಳು ಈ ಹಿಂದಿನ ಸೆಟಲ್ಮೆಂಟ್ ಅಲ್ಲಿ ಏನಿತ್ತು ಎಲ್ಲ ಕೆಲಸಗಳಿಗೂ ನಿಗಮವು ಸಂಬಳವನ್ನು ಆಯಾ ಕೆಲಸಕ್ಕೆ ಆಯಾ ಸಂದರ್ಭದಲ್ಲಿ ವೇತನ ನೀಡ್ತಾ ಇತ್ತು. ಆದರೆ ಈ ಹೊಸ ಸೆಟಲ್ಮೆಂಟ್ ಪ್ರಕಾರ ಹಲವಾರು ಕೆಲಸಗಳಿಗೆ ಹೊಸ ಒಪ್ಪಂದ ಜಾರಿಗೆ ಮುನ್ನ ಬೇರೆ ಬೇರೆ ಕೆಲಸ ಮಾಡಿದರೆ ಹೆಚ್ಚುವರಿ ದಿನಗೂಲಿ ಸಿಗುತ್ತಿತ್ತು. ವರ್ಷಕ್ಕೆ 440 ದಿನಗೂಲಿ ಪಡೆಯಲು ಅವಕಾಶವಿತ್ತು. ಆದರೆ ಈಗ ಎಷ್ಟೇ ಕೆಲಸ ಮಾಡಿದರೂ ವಾರ್ಷಿಕ 273 ದಿನಗಳಿಗೆ ಮಾತ್ರ ವೇತನ ನೀಡಲಾಗುತ್ತಿದೆ. ಇದರಿಂದ ಹೆಚ್ಚು ಕೆಲಸ ಮಾಡಿಯೂ ಕಡಿಮೆ ವೇತನ ಪಡೆಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಮುರಳೀಧರ ಕಲ್ಲೆಂಬಿ ಹೇಳಿದರು. ಇಂಥದ್ದೆಲ್ಲ ಭಾರಿ ತೊಂದರೆ ಕೊಟ್ಟಿದ್ದಾರೆ. ಅದಿಲ್ಲ ಸರ್, ಈಗ ವೀನಿಂಗ್ ಮಾಡಲಿಕ್ಕೆ ಕೂಡ ಒಂದು ಬ್ಲಾಕ್ ಒಂದು ಆ್ಯಕ್ಟ್ರಿಗೆ 14 ಆಂಜಲರು, ಇವರು ಕೊಡೋದು 3 ಆಂಜಲು. ಆಯ್ತು ಸರ್, ಇದೆಲ್ಲ ಸೇರಿ ಅವರು ಪ್ಯಾಕೇಜ್ ಸಿಸ್ಟಮ್ ಇದೆಯಲ್ಲಿ ಈ ಸೆಟಲ್ಮೆಂಟಲ್ಲಿ ನಮಗೆ 1 ರೂಪಾಯಿ ಕೂಡ ಜಾಸ್ತಿ ಆಗಲಿಲ್ಲ ಸರ್. ಸಂಬಳ ಅಂತ ನಾವು ಕೆಲಸ ಮಾಡಿಕೊಡೋದು ಅಲ್ಲಿಗೆ ಸರಿಯಾಯಿತು. ಈಗ ಪ್ಯಾಕೇಜ್ ಸಿಸ್ಟಮ್ ಇಂದ ಲಾಭ ಇಲ್ಲ ಅಂತ ಹೇಳಿ ಕಾರ್ಮಿಕ
ಕಾರ್ಮಿಕರ ಸಮಸ್ಯೆಯನ್ನ ಪರಿಹರಿಸುವಂತೆ ಆಗ್ರಹಿಸಿ ಜನರಲ್ ಎಂಪ್ಲಾಯೀಸ್ ಯೂನಿಯನ್ ವತಿಯಿಂದ ಅರಣ್ಯ ಸಚಿವ ಬಿ ರಮನಾಥ್ರೈ ಅವರಲ್ಲಿಗೆ ನಿಯೋಗ ತೆರಳಿದ್ದು ಮನವಿ ಮಾಡಲಾಗಿದೆ. ಈ ಕುರಿತು ಅಧಿಕಾರಿಗಳು ಹಾಗೂ ಕಾರ್ಮಿಕ ಮುಖಂಡರೊಂದಿಗೆ ಮಾತುಕತೆ ವ್ಯವಸ್ಥೆ ಮಾಡುವ ಭರವಸೆ ದೊರೆತಿದೆ ಎಂದು ಅಧ್ಯಕ್ಷ ಕ್ರಿಸ್ತುನಾಥನ್ ಹೇಳಿದರು. ಯೂನಿಯನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಷಣ್ಮುಗಂ ಕಲ್ಲುಗುಂಡಿ, ಸಂಘಟನಾ ಕಾರ್ಯದರ್ಶಿ ಮುರುಗಯ್ಯ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಸುಳ್ಯದ ಕುರುಂಜಿಗುಡ್ಡೆಯಲ್ಲಿ ರಸ್ತೆ ಚರಂಡಿ ಕಾಮಗಾರಿ ಸ್ಥಗಿತವಾಗಿದ್ದರಿಂದ ರಸ್ತೆ ಕೆಸರುಮಯವಾಗಿದ್ದು ವಾಹನ ಸಂಚಾರಕ್ಕೆ ತೊಡಕಾಗಿದೆ. ಕುರುಂಜಿಬಾಗ್ನಿಂದ ಬಸ್ ಮಡಕ ಕಡೆಗೆ ಹೋಗುವ ರಸ್ತೆ ಕುರುಂಜಿಗುಡ್ಡೆಯಲ್ಲಿ ತಿರುವು ಪಡೆದಿದ್ದು ಚರಂಡಿಗೆ ಕಾಂಕ್ರೀಟ್ ಕಾಮಗಾರಿ ಆರಂಭವಾಗಿತ್ತು. ಸ್ಥಳೀಯರೊಬ್ಬರು ಚರಂಡಿಯೊಂದಿಗೆ ಆವರಣ ಗೋಡೆಯನ್ನು ನಿರ್ಮಿಸಲು ಅದೇ ಗುತ್ತಿಗೆದಾರರಿಗೆ ನೀಡಿದ್ದು ರಸ್ತೆ ಅತಿಕ್ರಮಣ ಆಗಿದೆ ಎಂದು ಸಹಾಯಕ ಕಮಿಷನರ್ ದೂರು ಹೋಗಿ ಕಾಮಗಾರಿ ಸ್ಥಗಿತವಾಗಿದೆ. ಕಳೆದ 3 ತಿಂಗಳಿನಿಂದ ಕಾಮಗಾರಿ ನಡೆಯದೆ ಮಳೆ ಬಂದು ರಸ್ತೆ ಕೆಸರುಮಯವಾಗಿದೆ. ಅಲ್ಲದೆ ಕೆವಿಜಿ ಐಟಿಐ ಬಳಿಯ ರಸ್ತೆಯು ಕಾಮಗಾರಿಗೆ ಮುಚ್ಚಿರುವುದರಿಂದ ಈ ರಸ್ತೆಯಲ್ಲಿ ವಾಹನಗಳ ಓಡಾಟವೂ ಹೆಚ್ಚಾಗಿದೆ. ತಕ್ಷಣ ಕಾಮಗಾರಿ ಮುಗಿಸಿ ಸುಗಮ ರಸ್ತೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯರಾದ ಪಿ ಕೆ ಕೃಷ್ಣಕುಮಾರ್ ಹಾಗೂ ರುಕ್ಮಯ ಕುರುಂಜಿಗುಡ್ಡೆ ಆಗ್ರಹಿಸಿದ್ದಾರೆ. ಪಬ್ಲಿಕ್ ರೋಡ್ ಇದೆ, ಅದನ್ನು ಇಲ್ಲಿ ಚರಂಡಿ ಆಗಬೇಕು ಅಂತ ಹೇಳಿಕೊಂಡು ಮಾಡಿ ಚರಂಡಿ ಆಗಬೇಕು ಅಂತೇಳಿ ಚರಂಡಿಯಾಗಿ ಅದನ್ನು ಅವರ ವೈಯಕ್ತಿಕ ವಿಷಯವನ್ನು ಅಲ್ಲಿ ಸ್ಟೇ ಮಾಡಿದರು. ಅಲ್ಲಿ ಅದು ಅಲ್ಲಿ ಕೆಳಗೆ ರೋಡಲ್ಲಿ ಟರ್ನಲ್ಲಿ ಸ್ವಲ್ಪ ಜಾಗ ಇಷ್ಟಿಗೆ ಸ್ಟೇ ಮಾಡಿದರು. ಆದರೆ ಈಗ ಇದನ್ನು 3 ತಿಂಗಳಿಂದ ಫುಲ್ ಪಬ್ಲಿಕ್ಗೆ ನಡಲಿಕ್ಕೆ ಸಹ ಆಗುವುದಿಲ್ಲ, ಕಷ್ಟ ಆಗ್ತದೆ, ತುಂಬ ಕಷ್ಟ ಆಗ್ತದೆ. ಗಾಡಿ ತಗೊಂಡೋಗ್ಲಿಕ್ಕೆ ಆಗುದಿಲ್ಲ, ಎರಡು ಗಾಡಿ ತಗೊಂಡ್ರೆ ಅದು ಮೊನ್ನೆ 2 ಗಾಡಿ ನಮ್ಮದು ಪಲ್ಟಿ ಆಗಿದೆ. ಇಲ್ಲಿ ಹೋಗುವಾಗ ಈ ಸೈಡ್ ಹೋದ್ರೆ ಚರಂಡಿ ಉಂಟು, ಅಲ್ಲಿಂದ ಸೈಡ್ ಕೊಡ್ಲಿಕ್ಕೆ ಆಗುದಿಲ್ಲ. ಈ ತರ ಮಾಡಿ ಹಾಕಿದ್ರೆ ನಮಗೆ ನಾಗರಿಕರಿಗೆ ಇಲ್ಲಿ ಕಷ್ಟ ಅಲ್ವಾ? ಇದು ಪಬ್ಲಿಕ್ ತುಂಬಾ ಕಷ್ಟ ಆಗ್ತದೆ, 2 ವೆಹಿಕಲ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಡ್ಕೊಂಡು ಹೋಗಲಿ ಬರ್ಲಿಕ್ಕೆ ಈಗ ಮಳೆಗಾಲ ಬಂದ ಕೆಸರು ಜಾಸ್ತಿ, ಅದಕ್ಕೆ ಆದಷ್ಟು ಬೇಗ ಇದರ ಸಂಬಂಧಪಟ್ಟವರು ಇದಕ್ಕೆ ಬೇಕಾದ ವ್ಯವಸ್ಥೆಗಳು ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ನಾವು ಹೇಳುದು ಅಷ್ಟೇ, ಸಾರ್ವಜನಿಕರಿಗೆ, ನಮಗೆ ಸ್ವಂತ ಅಂತ ಹೇಳಿ ಅಲ್ಲ ಇದು, ಎಲ್ಲರಿಗೆ ಸಾರ್ವಜನಿಕರಿಗೆ ಬೇಕಾದಲ್ಲ. ಆ ಸೈಡ್ ಅಲ್ಲಿ ಎಣ್ಣೆ ಗಂಟಿನ ಹತ್ರ ಐಟಿಐ ಹೋಗುವಲ್ಲಿ ರೋಡ್ ಬ್ಲಾಕ್ ಮಾಡಿದ್ರೆ, ಅದರಿಂದಾಗಿ ಈಗ ಎಲ್ಲ ವಾಹನಗಳೆಲ್ಲ ಇಲ್ಲಿಗೆ ಬರುವಂತ ಅಲ್ಲಿಂದ ಹೋಗುವಂತ ವಾಹನಗಳೆಲ್ಲ ಇದರಲ್ಲಿ ಬರುದು, ಇದೆಲ್ಲ ಬರುವಾಗ ಭಾರಿ ಕಷ್ಟ ಆಗ್ತದೆ. ಈಗ ತುಂಬಾ ವಾಹನಗಳು ಬರ್ತಾ ಉಂಟು, ಇದು ಅವರು ಸಂಬಂಧಪಟ್ಟವರು ಅದನ್ನೊಂದು ಕ್ಲೀನ್ ಮಾಡಿ ಬೇಗ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳಿಕೊಳ್ಳು. ಗೂನಡ್ಕ ಆಲ್ ಅಮೀನ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೌಹಾರ್ದ ಇಫ್ತಾರ್ ಕೂಟ ಮತ್ತಿತರ ಕಾರ್ಯಕ್ರಮಗಳು ಬದ್ರಿಯಾ ಜುಮಾ ಮಸೀದಿ ವಠಾರದಲ್ಲಿ ನಡೆಯಿತು. ಗೂನಡ್ಕದ ಖತೀಬರಾದ ಆದಮ್ ಅಮಾನಿ ಅನಂತಾಡಿ ಕಾರ್ಯಕ್ರಮ ಉದ್ಘಾಟಿಸಿ ದುವಾ ನೆರವೇರಿಸಿದರು. ಮಸೀದಿಯ ಅಧ್ಯಕ್ಷ ಎಂಬಿ ಇಬ್ರಾಹಿಂ ಅಧ್ಯಕ್ಷತೆ ವಹಿಸಿದ್ದರು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಮಸೀದಿಯ ಪೈಂಟಿಂಗ್ಗೆ ಸಹಾಯಧನ, ರಂಜಾನ್ ಕಿಟ್ ವಿತರಣೆ ನಡೆಯಿತು. ಕೆವಿಜಿ ಆಯುರ್ವೇದ ಕಾಲೇಜಿನ ಆಡಳಿತಾಧಿಕಾರಿ ಡಾಕ್ಟರ್ ಡಿವಿ ಲೀಲಾಧರ್, ಸಂಪಾಜ ಸೊಸೈಟಿ ಅಧ್ಯಕ್ಷ ಸೋಮಶೇಖರ್ ಕೊಯಂಗಾಜೆ, ಮಾರುತಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನ ನಿರ್ದೇಶಕ ಕಿಶೋರ್ ಕುಮಾರ್, ಗೂನಡ್ಕ ಮಸೀದಿಯ ನಿಕಟಪೂರ್ವ ಅಧ್ಯಕ್ಷ ಪಿ ಎ ಉಮ್ಮರ್ ಗೂನಡ್ಕ, ಸಂಪಾಜೆ ಗ್ರಾಮ ಪಂಚಾಯತ್ ಸದಸ್ಯ ಪಿ ಕೆ ಅಬುಶಾಲಿ, ಯುಎಇ ಘಟಕದ ಎನ್ಆರ್ಇ ಫೋರಂ ಅಲ್ ಅಮೀನ್ ಕಾರ್ಯಾಧ್ಯಕ್ಷ ಪಿ ಎ ಮುಸ್ತಾಫಾ, ಗೂನಡ್ಕ ಎಸ್ಎಸ್ಎಫ್ ಶಾಖೆಯ ಅಧ್ಯಕ್ಷ ಫೈಜಲ್ ಜಹಿರಿ, ತೊಡಿಕನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದ ಅಧ್ಯಕ್ಷ ಕಿಶೋರ್ ಕುಮಾರ್ ಉಳುವಾರ್, ತೋಟಂಪಾಡಿ ಶ್ರೀ ಉಳ್ಳಾಕುಲು ದೇವಸ್ಥಾನ ಅಧ್ಯಕ್ಷ ಮೇದಪ್ಪಗೌಡ, ಕೃಷಿಕ ಎಸ್ಎಂ ದಿನಕರಗೌಡ, ಸಣ್ಣಮನೆ ಯೋಗಿಷ್ಠ್ ಗೌಡ ಪೆಲ್ತರ್ಕ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವಿದೇಶ ಪ್ರವಾಸ ಕೈಗೊಳ್ಳುತ್ತಿರುವ ಲತೀಫ್ ಸಕಾಪಿ ಗುಣಡ್ಕರವರನ್ನ ಸಮಾರಂಭದಲ್ಲಿ ಸನ್ಮಾನಿಸಿ ಬಿಡುಗಡೆಯಾಯಿತು. ಗುಣಡ್ಕ ಆಲ್ ಅಮೀನ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷ ಮೊಹಮ್ಮದ್ ಕುಂಜಿ ಗುಣಡ್ಕ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪ್ರಧಾನ ಕಾರ್ಯದರ್ಶಿ ಡಿ ಎ ಅಬ್ದುಲ್ ರಹೀಂ ಕೊಪ್ಪದ ಕಜೆ ವಂದಿಸಿದರು. ಪಂಚಾಯತಿ ಮೆಂಬರ್ಸ್ ಕೂಡ ಎಲ್ಲರೂ ಕೂಡ ಸೇರಿ ಕೂಡ ಒಂದು ಹೋರಾಟವನ್ನು ಮಾಡಿದ್ದಾರೆ, ಮಾಡಿ ನನಗೆ ಅದರ ಜಯಂತಿ ಕೊಟ್ಟಿದ್ದೆ. ನಂತರ ನನಗೆ ಅದಕ್ಕೆ ಥ್ಯಾಂಕ್ಸ್ ಹೇಳಲಿಕ್ಕೆ ಚಾನ್ಸ್ ಸಿಗ್ಲಿಲ್ಲ. ಸೊ ಇವತ್ತು ನನ್ನ ಹೃದಯಪೂರ್ವಕ ವಂದನೆಗಳನ್ನು ಥ್ಯಾಂಕ್ಸ್ ಹೇಳಲು ನಿಮಗೆ ಹೇಳ್ತೇನೆ. ಆ ಪ್ರೀತಿ ಮತ್ತು ಆ ನೆನಪು ಯಾವತ್ತು ಮನೆಯಲ್ಲಿ ಸಾಧ್ಯವಿಲ್ಲ. ಅವತ್ತು ಇವೆಲ್ಲ ಊರಿನವರು ಸೇರಿ ನೀಡೋದಕ್ಕಾಗ್ತದೆ, ಒಳ್ಳೆಯವರು ಮತ್ತವರು ಅಲ್ಲ ಅಂತ ಹೇಳೋದಾಗ್ತದೆ. ಬಹುಶಃ ನಾನು ಇವತ್ತು ಕೆಟ್ಟವನಾಗಿ ಹೋಗ್ತಿದ್ದೆ, ಯಾಕೆ ನನ್ನ ಮೇಲೆ ಕೇಸ್ ಆಗಿರ್ತದೆ. ಯಾಕಂದ್ರೆ ಜನಗಳು ಹೇಗೆ ಚೇಂಜ್ ಆಗ್ತಾರೆ ಅಂದ್ರೆ, ಒಮ್ಮೆ ತಪ್ಪು ಮಾಡದೇ ಕೂಡ ಅವ್ರು ತಪ್ಪು ಮಾಡಿದವನಿಗೆ ಶಿಕ್ಷೆ ಆದ್ರೆ ಮತ್ತೆ ಅವ್ರು ಬಂದ ಮೇಲೆ ತಪ್ಪು ಮಾಡ್ಲಿಕ್ಕೆ ಶುರು ಮಾಡಿ, ತಪ್ಪು ಮಾಡದಿದ್ರೆ ಹೇಗೆ ಶಿಕ್ಷೆ ಆಗಿದೆ, ಹೇಗೆ ತಪ್ಪು ಮಾಡೋದು ತೊಂದರೆ ಇಲ್ಲ. ಹಾಗೆ ಇದರೊಂದಿಗೆ ನಾವು ಯಾವ ಒಂದು ವಿದ್ಯಾ ಸಂಸ್ಥೆಯನ್ನು ಸ್ಥಾಪಿಸಬೇಕಾಗುವಾಗ ಉಮ್ಮರ್ ಅವರು ಮತ್ತು ಮೊಹಮ್ಮದ್ ಕುಂಜಿಯವರನ್ನು ಒಮ್ಮೆ ಮಾತ್ರ ಏನ್ ಮಾಡ್ಬೋದಾ ಅಂತ ನೀವು ಆರಾಮವಾಗಿ ಮಾಡಿ, ಅದನ್ನು ಚಂದ ಮಾಡಿ, ನಮ್ಮೂರಲ್ಲೇ ಮಾಡಿ, ನಾವು ನಿಮಗೆ ಬೆಂಡ ತಟ್ಟಿ ನಿಲ್ತೇವೆ ಅಂತ ಹೇಳಿದ್ರು. ಅದರ ಹಾಗೆ ಅವರು ಹೇಗೆ ಹೇಗೆ ಮಾತು ಕೊಟ್ಟಿದ್ದಾರೆ, ಅದರ ಹಾಗೆ ಮಾಡಿದ್ದಾರೆ. ಅದಕ್ಕೂ ನಿಮ್ಮ ಈ ಅಲ್ ಅಮೀನ್ ವೆಲ್ಫೇರ್ ಅಸೋಸಿಯೇಷನ್ ಕಾರಣ ಅಂತ ಹೇಳ್ಬೋದು.
ಅದರಿಂದಾಗಿ ಅವರೊಟ್ಟಿಗೆ ಒಡನಾಡಿ ನನಗೆ ಸ್ವಲ್ಪ ಅವರ ವಿಷಯಗಳು ಸ್ವಲ್ಪ ಗೊತ್ತಿದ್ದರಿಂದಾಗಿ ನನಗೆ ಇಲ್ಲಿ ಬರುವಂತ ಒಂದು ಧೈರ್ಯ ಮಾಡಿದ್ದೇನೆ. ಆದರೆ ಒಳ ಉಕ್ಕು ತಿಳಿದವ ನಾನು. ಆದರೂ ಕೂಡ ಮೊನ್ನೆ ದಿವಸ ನಾನೊಂದು ಘಟನೆಯನ್ನು ನನ್ನ ಕಣ್ಣಾರೆ ನೋಡಿದೆ. ಒಂದು ಬಡ ಮುಸ್ಲಿಂ ಮನೆಗೆ ಸ್ವಲ್ಪ ತಾಕತ್ತಿದ್ದಂಥ ವ್ಯಕ್ತಿ ಆಹಾರ ವಸ್ತುಗಳನ್ನು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಮೊನ್ನೆ ನಾನು ಗಮನಿಸಿದೆ. ಇದು ಎಷ್ಟು ಒಳ್ಳೆಯ ವ್ಯವಸ್ಥೆ ಅಂತ ಹೇಳಿದರೆ ನನಗೆ ಸಾಧ್ಯ ಇಲ್ಲ ಉಪವಾಸ ಮಾಡಲಿಕ್ಕೆ, ಈ ಖರ್ಚು ವೆಚ್ಚವನ್ನು ನಡೆಸ್ಕೊಂಡು ಬರಲಿಕ್ಕೆ ಕಷ್ಟ ಸಾಧ್ಯ ಅಂತ ಹೇಳುವಂಥ ವ್ಯಕ್ತಿಯು ಕೂಡ ನೀನು ಉಪವಾಸ ಮಾಡದೆ ಇರಬಾರದು, ನೀನು ಈ ಕಾರಣ ಹೇಳಿ ನೀನು ತಪ್ಪಿಸುವ ಹಾಗಿಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಒಂದು ಉಪವಾಸಕ್ಕೆ ವ್ಯವಸ್ಥೆ ಮಾಡುವಂಥ ಒಂದು ವ್ಯವಸ್ಥೆ ಇದ್ದರೆ ಅದು ನಿಮ್ಮ ಸಮುದಾಯದಲ್ಲಿ ಮಾತ್ರ. ಪೆರುವಾಜೆ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿ ಲಿಖಿನ್ ಪೆರುವಾಜೆಯು ಕಾನಾವಿನ ತನ್ನ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇವರು ಕಾನೂವು ದೇವಮೂಲೆ ಮೋನಪ್ಪ ನಾಯಕರ ಪುತ್ರ. ಸುಳ್ಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮುಳ್ಯ ಅಟ್ಲೂರು ಶಾಲೆಗೆ ದತ್ತು ಪ್ರಾಯೋಜಕರಾದ ರವಿಪ್ರಕಾಶ್ ಅಟ್ಲೂರು 1.5 ಲಕ್ಷ ರೂಪಾಯಿ ಮೌಲ್ಯದ ಪುಸ್ತಕ ಬ್ಯಾಗ್ಗಳನ್ನು ಕೊಡುಗೆಯಾಗಿ ನೀಡಿದ್ದು ಶಾಲೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ಗಾಯಕ ಕೃಷ್ಣರಾಜ್ ಕೇರ್ಪಾಳ ತಮ್ಮ ವಿವಾಹ ಸಂದರ್ಭದಲ್ಲಿ ಉಡುಗೊರೆಯಾಗಿ ಸ್ವೀಕರಿಸಿದ 5,000 ರೂಪಾಯಿ ಮೌಲ್ಯದ ನೋಟ್ ಪುಸ್ತಕಗಳನ್ನ ಶಾಲಾ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಿದರು. ತಾಲೂಕು ಪಂಚಾಯತ್ ಅಧ್ಯಕ್ಷ ಚನ್ನಯ್ಯ ಕಲ್ತಡ್ಕ, ಬಿಇಒ ಬಿಎಸ್ ಕೆಂಪಲಿಂಗಪ್ಪ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಚಂದ್ರಶೇಖರ ಪೆರಾಲು, ಅಜ್ಜಾವರ ಗ್ರಾಮ ಪಂಚಾಯತ್ ಸದಸ್ಯರಾದ ಜಯರಾಮ್ ಮುಳ್ಯ, ವಸಂತಿ, ಗೀತಾ ಮುಳ್ಯ, ಪಿಡಿಒ ಸಂದೇಶ್, ಬಿಇಒ ಕಚೇರಿಯ ಮ್ಯಾನೇಜರ್ ಸ್ವರ್ಣಲತಾ, ಎಸ್ಡಿಎಂಸಿ ಅಧ್ಯಕ್ಷ ಭಾಸ್ಕರ ಮುಳ್ಯ, ಕಲವತ್ತ ಅಟ್ಲೂರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಕರಾದ ಶಿವರಾಮ್ ಕೆನಾಜೆ, ಇಂದ್ರನಾಥ್, ಧನಲಕ್ಷ್ಮಿ, ಉದಯಕುಮಾರ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಲಾಖೆಗಳ ನಡಿಗೆ ರೈತರ ಬಾಗಿಲಿಗೆ ಕೃಷಿ ಅಭಿಯಾನ ಆರಂಭ. 6 ದಿನಗಳಲ್ಲಿ 27 ಗ್ರಾಮಗಳ ಭೇಟಿ ನೀಡಲಿದೆ ತಂಡ. ಮಾಹಿತಿ ಪುಸ್ತಕ ಬಿಡುಗಡೆ, ಮಣ್ಣು ಆರೋಗ್ಯ ಚೀಟಿ ವಿತರಣೆ. ಕೆಎಫ್ಡಿಸಿ ಕಾರ್ಮಿಕರ ಪ್ಯಾಕೇಜ್ ಕೆಲಸಕ್ಕೆ ವಿರೋಧ, ದಂಡ ಹಾಕುವುದಕ್ಕೆ ಆಕ್ಷೇಪ, ಕೆಲಸ ಒತ್ತಡ ಕಡಿಮೆ ಮಾಡಲು ಆಗ್ರಹ. ಜನರಲ್ ಎಂಪ್ಲಾಯೀಸ್ ಯೂನಿಯನ್ನಿಂದ ಅರಣ್ಯ ಸಚಿವರಿಗೆ ಮನವಿ. ಕೆಸರುಮಯವಾದ ಕುರುಂಜಿಗುಡ್ಡೆ ರಸ್ತೆ, 3 ತಿಂಗಳಿನಿಂದ ಸ್ಥಗಿತವಾದ ಚರಂಡಿ ಕಾಮಗಾರಿ ತಕ್ಷಣ ಸರಿಪಡಿಸಲು ನಾಗರಿಕರ ಆಗ್ರಹ. ಇದು ಈವರೆಗಿನ ಸುದ್ದಿ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್.